ಗಂ ಗಣಪತಾಯೇ ನಮಃ. ಓಂ ಗುರುದೇವ ರುದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗೆ ಏಕಾಗ್ರತೆಗೆ ಬೀಜ ಮಂತ್ರ ಹೇಳ್ಕೊಡ್ತೀನಿ. ಈಗ ಕೆಲವೊಂದು ಆಫೀಸಲ್ಲಿ ಕೆಲಸ ಮಾಡೋರಾಗ್ಬೋದು, ಇಲ್ಲ ಓನಾಗ ಕೆಲಸ ಮಾಡೋರು, ಯಾವುದಾದ್ರೂ ಸರಿ, ಯಾವುದೇ ರೀತಿಗೂ ಒಂದು ಏಕಾಗ್ರತೆ ಅನ್ನೋದಿರಲ್ಲ. ಈಗ ಮಾಡ್ತೀನಿ ಅಂತ ಹೇಳಿದ ಮೈಂಡಿನ 10 ನಿಮಿಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ. 10 ನಿಮಿಷದಲ್ಲಿ ಸರಿ ಈಗ ಮಾಡ್ತೀನಿ ಅನ್ನೋದು 1 ಗಂಟೆಗೆ ಚೇಂಜ್ ಆಗಿಬಿಟ್ಟಿರುತ್ತೆ. ಇಲ್ಲ ಯಾವುದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀರಾ, ಆಗೋಯ್ತು ಎಲ್ಲ ಮಾಡ್ತೀನಿ ಅನ್ನೋದಕ್ಕೆ ಮತ್ತೆ ಇಲ್ಲ ನನಗೆ ಇದು ಬೇಡ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಬೇರೆದು ಮಾಡೋಣ, ಆ ರೀತಿ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಅಂಥವರಿಗೆಲ್ಲರಿಗೂ ಇದು ತುಂಬ ಅನುಕೂಲ ಆಗುತ್ತೆ. ಇದು ಬೀಜ ಮಂತ್ರ ಇದು ಬಂದು, ಆಯಿತಾ? ಇದನ್ನು ನೀವು ಡೈಲಿ ಪ್ರತಿದಿನ ಬೇಕಾದರೂ ಜಪ ಮಾಡ್ಬೋದು, ಬಟ್ ಪ್ರತಿದಿನ ನೀವು ಮಾಡಿದರೆ ಇದನ್ನ ಬೆಳಿಗ್ಗೆ ಟೈಮ್ ಮಾಡಿದರೆ ತುಂಬ ನಿಮ್ಗೆ ಯೂಸ್ ಆಗುತ್ತೆ, ಹಾಗೆ ನಿಮಗೆ ಪ್ರಯೋಗ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಬೆಳಿಗ್ಗೆ ಟೈಮ್ ಮಾಡಿದ್ರೆ ಅಷ್ಟು ಅದರಲ್ಲಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಪ್ರತಿದಿನ ಮಾಡ್ತಾ ಹೋದರೆ ಪ್ರತಿದಿನ ನಿಮ್ಗೆ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ಮಂತ್ರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು 1 ಗ್ಲಾಸ್ ನೀರು ತೊಗೊಂಡು ಬಂದು ಕೂತ್ಕೊಳ್ಬೇಕು. ಮನೇಲಿ ದೇವಿ ಆಗ್ಬೋದು, ಇಲ್ಲ ಯಾವುದಾದ್ರೂ ದೇವರು, ಅವ್ರು ಏನು ಕುಂಕುಮ ಇಡ್ತಾರೆ ಹಣೆಯಲ್ಲಿ, ಆ ಹಣೆ ಭಾಗ ನೋಡ್ತಾ ಏಕಾಗ್ರತೆ ತಗೊಂಡು ಅದರಿಂದ ಕೂತ್ಕೊಂಡು ಜಪ ಮಾಡ್ತಾ ಸ್ಟಾರ್ಟ್ ಮಾಡಬೇಕು. ಜಪ ಎಲ್ಲ ಆಗಿದ್ಮೇಲೆ ಆ ನೀರನ್ನ ನೀವು ಏನು ಕುಳಿತಿರ್ತೀರೋ ಆ 4 ಭಾಗಕ್ಕೂ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಒಂದೊಂದು ಚಿಟ್ಕಿ ಕೈಯಿಂದ ತೆಗೆದು ಚೆಲ್ಲಿಬಿಟ್ಟು ನೆಲಕ್ಕೆ ಆ ನೀರನ್ನ ಪೂರ್ತಿ ನೀವು ಕುಡಿದುಬಿಡ್ಬೇಕು. ಕುಡಿದ್ರೆ ಫುಲ್ ವರ್ಕೌಟ್ ಆಗುತ್ತೆ, ಸರಿನಾ? ಸೊ ಮಂತ್ರನೂ ತುಂಬ ಚಿಕ್ಕದಿದೆ, ತುಂಬ ಈಸಿ ಇದೆ, ಬಟ್ ಕೇರ್ಫುಲ್ಲಾಗಿ ಕೇಳಿ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡಿ, ಆಯಿತಾ? ಓಂ ಶಿರಿ ಶಿರಿ ಝಂ ಝಂ ಹಂ ಫಟ್. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಓಂ ಶಿರಿ ಶಿರಿ ಝಂ ಝಂ ಹಂ ಫಟ್. ಇಷ್ಟೇ ಇದೆ, ತುಂಬ ಈಸಿ ಇದೆ ಗೆಳೆಯರೆ. ನೀವು ಫಾಸ್ಟಲ್ಲಿ ಹೇಳಿದ್ರು ಕೂಡ ಫಾಸ್ಟಲ್ಲಿ ಹೇಳ್ಬೋದು, ಓಂ ಶಿರಿ ಶಿರಿ ಝಂ ಝಂ ಹಂ ಫಟ್, ಆ ಥರ ಹೇಳ್ತಾನೂ ಹೋಗ್ಬೋದು. ಸೊ ಅದನ್ನು ನೀವು ಎಷ್ಟು ಹೇಳ್ತಾ ಹೋಗ್ತೀರೋ ಅಷ್ಟು ಒಳ್ಳೆಯದು. ಯಾವ ಮಣಿಲಾದ್ರೂ ನಮ್ಮ ಜಪ ಮಾಡ್ಬೋದು ನೀವು, ಆಯಿತಾ? ಇಂಥದ್ದೇ ಮಣಿ ಅಂತೇನಿಲ್ಲ, ಮಾಡಿ. ಇದು ಏಕಾಗ್ರತೆಗೆ ತುಂಬ ಚೆನ್ನಾಗಿದೆ, ಬೀಜ ಮಂತ್ರ. ಸೊ ನಾನು ಇನ್ನು ಮುಂದೆ ಬಿಡೋ ವೀಡಿಯೋಗಳೆಲ್ಲ ನಿಮ್ಮ ಹತ್ರ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬರಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡಿ ವಿಡಿಯೋನ, ಏಕೆಂದರೆ ನೆಕ್ಸ್ಟ್ ಬಿಡೋ ವೀಡಿಯೋಗಳೆಲ್ಲ ನಿಮ್ಮ ಹತ್ರ ಬರಬೇಕು ಅದು. ನಮಸ್ಕಾರ.